बोलो भारत माता की, बोलो भारत माता की, जोर हि भारत मात पुण्यभूमियल पुण्यद केस आगता इवतु दिन कर्नाटक राज्य जनते भाला शुभ दिन अदू इवत नम तोगरी खणिजे श्री शरण बसवेश्वर खाजे बंदे नवाज बसवण्णवर नाडु मल्लिकार्जुन खर्गे साहेब कट्टिरतक्कंत बुद्धन दिव्य मंदिर आशीर्वाद इवेल्लदर मध्येयल्लि यावा ऐतिहासिक तीर्पन्न ಒಂದು ಸಲ ಇದೇ ನೆಲದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ದಿವಂಗತ ಧರ್ಮ ಸಿಂಗ್ ಸಾಹೇಬರು ಲೋಕಸಭಾ ಚುನಾವಣೆಗೆ ನಿಂತಾಗ ರಾಹುಲ್ ಗಾಂಧಿ ಅವರು ಇದೇ ಭೂಮಿಯಲ್ಲಿ ಇದೇ ಈ ಎನ್ವಿ ಮೈದಾನದಲ್ಲಿ ಒಂದು ಘೋಷಣೆಯನ್ನು ಮಾಡಿದರು ಇಡಿ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಹೊಂದತಕ್ಕಂತ ಘೋಷಣೆ 371 ಕಿಲಂ ತಿದ್ದುಪಡೆ ಇವರು ಚುನಾವಣೆಯಲ್ಲಿ ಆರ್ಸಿ ಬಂದಿರ ತರ್ತಿ ಅಂತಕಂತ ಹೇಳಿಕೆಯನ್ನು ಕೊಟ್ಟಿರತಕ್ಕಂತ ನೆಲದಲ್ಲಿ ಇವತ್ತು ಏನು ಸರ್ಕಾರ ಅಸ್ತಿತ್ವದಲ್ಲಿ ಬರೋದಕ್ಕಿಂತ ಮುಂಚೆ ಕರ್ನಾಟಕ ಜನತೆಗೆ 5 ಗ್ಯಾರಂಟಿಗಳನ್ನು ಕೊಟ್ಟಿರತಕ್ಕಂತ ನಮ್ಮ ಈ ಸರ್ಕಾರ ಬಂದ ಮೇಲೆ ಕೇವಲ 2 ತಿಂಗಳಲ್ಲಿ ಏನು ಮಾತಿಗೆ ಮಾತು ಕೊಟ್ಟಿದ್ರು ನಡೆದಂತ ನುಡಿದಿರತಕ್ಕಂತ ರೀತಿಯಲ್ಲಿ ಇವತ್ತು ಈಗಾಗಲೇ 5 ಗ್ಯಾರಂಟಿಗಳಲ್ಲಿ 1 ಗ್ಯಾರಂಟಿ ಗೃಹಜ್ಯೋತಿ ಅಂತಕಂತ ಕಾರ್ಯಕ್ರಮ ಇವತ್ತು ನಮ್ಮ ಕಲಬುರಗಿ ನಗರದಲ್ಲಿ ಇದನ್ನ ಚಾಲನೆ ಕೊಡ್ತಾ ಇದ್ದಾರೆ ಚಾಲನೆ ಕೊಡಲಿಕ್ಕೆ ಆಗಮಿಸಿರತಕ್ಕಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರತಕ್ಕಂತವರು ಈ ಮೊದಲು ಕೂಡ ಮುಖ್ಯಮಂತ್ರಿಗಳಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದುಕೊಂಡು ಕೇವಲ ಅರ್ಧ ಗಂಟೆಯಲ್ಲಿ ಕರ್ನಾಟಕ ಜನತೆಗೆ ಕೊಟ್ಟಿರತಕ್ಕಂತ ಮಾತಿನಂತೆ ಬಡವರ ದೀನ ದಲಿತರ ಅಲ್ಪಸಂಖ್ಯಾತರ ಹಿಂದುಳಿದವರ ಎಲ್ಲ ವರ್ಗದ ಜನರ ಸಾಲ ಮನ್ನಾ ಮಾಡಿರತಕ್ಕಂತ ಏಕೈಕ ವ್ಯಕ್ತಿ ರಾಷ್ಟ್ರದಲ್ಲಿ ಯಾರಾದರೂ ಇದ್ದರೆ ಅವರು ಮತ್ತು ಅದೇ ರೀತಿ ಎಲ್ಲ ಪ್ರಣಾಳಿಕೆಯಲ್ಲಿ ಹೇಳಿರತಕ್ಕಂತ ಎಲ್ಲವನ್ನ ಜನರಿಗೆ ಕೊಟ್ಟಿರತಕ್ಕಂತ ಸರ್ಕಾರ ನಮ್ಮದು ಮತ್ತು ಇವತ್ತು 2ನೇ ಸಲ ಮುಖ್ಯಮಂತ್ರಿ ಆಗಿ ಕೂಡ ಏನು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸೂಚನೆ ಮೇರೆಗೆ 2 ಗ್ಯಾರಂಟಿಗಳಿಗೆ ಸಹಿ ಮಾಡಿಸಿ ಇವತ್ತು ಅದರ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ತರ್ತಕ್ಕಂಥ ವಿಷಯ ಒಂದು ಮಾತನ್ನು ನಾನು ಹೇಳ್ತೇನೆ ಬಸವಣ್ಣವರು ಹೇಳಿದರು ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯನ ಕಣ್ಣೀರನ್ನು ಒರೆಸ್ತಕ್ಕಂಥವನೇ ನಿಜವಾದ ಮನುಷ್ಯ ಮಾನವ ಅದೇ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ದೇಶದ ಅಪರೂಪದ ರಾಜಕಾರಣಿ ಭ್ರಷ್ಟಾಚಾರದ ಕಡು ವಿರೋಧಿ ಜಾತಿವಾದದ ವಿರೋಧಿ ಕಳಂಕರಹಿತ ರಾಜಕಾರಣಿ ಇವರನ್ನ ಕರ್ನಾಟಕದ ಪೇರಿಯರ್ ಅಂತ ಕರೆದರೂ ಕೂಡ ತಪ್ಪಾಗಿಲ್ಲ ಅಂತ ಹೇಳಿ ನಾನು ಅವರನ್ನ ತಮ್ಮೆಲ್ಲರ ಪರವಾಗಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಗೆ ಆಗಮಿಸಿದ್ದಕ್ಕಾಗಿ ಅವರಿಗೆ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇನ್ನೂರುವ ನಮ್ಮೆಲ್ಲರ ನೆಚ್ಚಿನ ನಾಯಕ ಅಪ್ರತಿಮ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನು ಯಾವುದೇ ಮಾಡಿರ್ತಕ್ಕಂಥ ಕೆಲಸ ಮರೆಮಾಚಬಹುದು ಆದರೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಾಡಿರ್ತಕ್ಕಂಥ ಕೆಲಸಗಳು ಸಾವಿರಾರು ಕೋಟಿ ರೂಪಾಯಿಗಳಿಂದ ತಂದಿರತಕ್ಕಂಥ ESI ಆಸ್ಪತ್ರೆ ಆಗಿರಬಹುದು ಕೇಂದ್ರೀಯ ವಿದ್ಯಾಲಯ ಆಗಿರಬಹುದು ಇವತ್ತು ಭೀಮಾ ಬಿರಾಜಿ 12 ಬ್ಯಾರೇಜ್ಗಳನ್ನು ಕಟ್ಟಿರ್ತಕ್ಕಂಥದ್ದು ಆಗಿರ್ಬೋದು ಕೌಶಲ್ಯ ತರಬೇತಿಗಳಾಗಿರ್ಬೋದು KSRC ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಏರ್ಪೋರ್ಟ್ ಆಗಿರ್ಬೋದು ಇವತ್ತು ರೈಲ್ವೆ ನಿಲ್ದಾಣಗಳಾಗಿರ್ಬೋದು 371 ಕಲಂ ತಿದ್ದುಪಡೆ ಪ್ರತಿಯೊಬ್ಬರ ಮನೆ ಮನೆಗೆ ಬಾಗಿಲಿಗೆ ಹೋಗಿ ಅಂಗಲಾಚಿ ನಿಮ್ಮೆಲ್ಲರ ಉದ್ಧಾರಕ್ಕಾಗಿ ಎಲ್ಲ ಜಾತಿ ಜನಾಂಗದವರ ಉದ್ಧಾರಕ್ಕಾಗಿ ಎಷ್ಟು ಜನ ಇಂಜಿನಿಯರ್ಗಳಾಗ್ತಾ ಇದ್ದಾರೆ ಎಷ್ಟು ಜನ ಮೆಡಿಕಲ್ ಸೀಟ್ಗಳನ್ನು ತೆಗೆದುಕೊಂಡಿದ್ದಾರೆ ಯಾವುದನ್ನು ನಮ್ಮ ಜೀವನದಲ್ಲಿ ಮರಿಬಾರದ್ರು ಯಾವುದೇ ದೇವರು ದೇವ ದೇವಾತಿಗಳಿಂದ ಆಗದೇ ಇರತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಧೀಮಂತ ನಾಯಕ 371 ಕಲಂ ತಿದ್ದುಪಡಿ ತಂದಿದ್ರ ಫಲವಾಗಿ ಇವತ್ತು 5,000 ಕೋಟಿ ರೂಪಾಯಿಗಳು ಇವತ್ತು ಈ ಭಾಗದ ಅಭಿವೃದ್ಧಿಗಾಗಿ ಬರ್ತಾ ಇವೆ ನಾವೆಲ್ಲ ನೆನಪು ಮಾಡಿಕೊಳ್ಬೇಕು ಈ ದೇಶಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಒಂದೇ ಒಂದು ಹೈಸ್ಕೂಲು ಇವತ್ತು 5-6 ಯೂನಿವರ್ಸಿಟಿಗಳು ಬಂದಿವೆ ಗುಲ್ಬರ್ಗದಲ್ಲಿ
ಇದು ಯಾರ ಪುಣ್ಯದಿಂದ, ಯಾರಿಂದ? ಎಲ್ಲ ಜನರಿಗಾಗಿ ಹಗಲು ರಾತ್ರಿ ದುಡಿದು ಕೊಟ್ಟಿರ್ತಕ್ಕಂಥ ಫಲವಾಗಿ ಇವತ್ತು ಅವರು ಜನ ನಾವೆಲ್ಲ ಸೋಲಿಸಿದರೂ ಕೂಡ ಪಕ್ಷ ಅವರನ್ನು ಕೈ ಬಿಡದೆ ಇವತ್ತು ಅವರಿಗೆ ರಾಜ್ಯಸಭಾ ಸದಸ್ಯರನ್ನ ಮಾಡಿ, ಇವತ್ತು ಅವರಿಗೆ ವಿರೋಧ ಪಕ್ಷದ ನಾಯಕನನ್ನು ಮಾಡಿ, ಯಾವ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿ ಇದೇ ನೆಲದಲ್ಲಿ ಅಧಿಕಾರ ವಹಿಸಿಕೊಂಡಿದ್ರು ಅವರು ಕೂಡ ನೆಹರು ಅವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಕುಳಿತಿರ್ತಕ್ಕಂಥ ಕುರ್ಚಿಯ ಮೇಲೆ ಈ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಈ ಹೈದರಾಬಾದ್ ಕರ್ನಾಟಕ ಭಾಗದ ಒಬ್ಬ ವ್ಯಕ್ತಿ ಇವತ್ತು AICC ಅಧ್ಯಕ್ಷರಾಗಿ ಅವರು ಕೂಡ ಆಗಮಿಸಿದ್ದಾರೆ. ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ಪ್ರಕಾರವಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಉಪಮುಖ್ಯಮಂತ್ರಿಗಳು ಅವರು ಕೂಡ ತಮಗೆಲ್ಲ ಗೊತ್ತಿದೆ, ಮಹಾಮಾರಿ ಕರೋನಾ ಅಂತಕ್ಕಂಥ ಸಂದರ್ಭದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿ, ಅಧಿಕಾರ ಸ್ವೀಕಾರ ಮಾಡಿದ ದಿನದಿಂದ ಕರೋನಾದ ಹೊಡೆತು ಮ್ಯಾಗೆ BJP ಮತ್ತು ಕರ್ನಾಟಕ ಸರ್ಕಾರದ ಹೊಡೆತು ಬೆನ್ನು ಬಿದ್ದು ಕೂಡ ಎಲ್ಲ ಕಾರ್ಯಕರ್ತರನ್ನ ಹುರಿದುಂಬಿಸಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಎಲ್ಲ ಕಾರ್ಯಕರ್ತರಿಗೆ ಕೂಡ ಸುಮಾರು 3-4 ವರ್ಷಗಳಿಂದ ಚುನಾವಣೆ ಆಗುವವರಿಗೆ ಕೂಡ ಕೆಲಸವನ್ನು ಹಚ್ಚಿ ಇಡೀ ಸರ್ಕಾರ ಕೇಂದ್ರ ಸರ್ಕಾರ ಅನೇಕ ತೊಂದರೆಗಳಿಗೆ ಸಿಸಿ ಒಳಗೆ ಹಾಕಬೇಕಂತ ಪ್ರಯತ್ನ ಮಾಡಿದ್ರು ಕೂಡ ಎದೆಗುಂದದೆ ತಮ್ಮೆಲ್ಲರ ಕಾರ್ಯಕರ್ತರನ್ನ ಹುರಿದುಂಬಿಸಿ, ಯಾವ ಒಂದು ಯೋಧರನ್ನು ಹುರಿದುಂಬಿಸ್ತಾರೆ ಆ ರೀತಿ ಹುರಿದುಂಬಿಸಿ ಪಕ್ಷ ಕಟ್ಟಿ ಪಕ್ಷಕ್ಕಾಗಿ ಹೋರಾಟ ಮಾಡಿ ಈ ಕನಕದ ಬಂಡೆಯನ್ನು ಒಡಿಬೇಕಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಡೆದ್ರು ಕೂಡ ಪ್ರಯತ್ನ ಮಾಡಿದ್ರು ಕೂಡ ಈ ಕನಕಪುರದ ಬಂಡೆ ಒಡಿಲಿಲ್ಲ, ಛಿದ್ರ ಆಗಲಿಲ್ಲ. ಗಟ್ಟಿಯಾಗಿ ನೆಲವೂರಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರವನ್ನು ತಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಅದೇ ಪ್ರಕಾರವಾಗಿ ನಮ್ಮ ನೆಚ್ಚಿನ ನಾಯಕರು, ನಾನು ಕೂಡ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ, ಸನ್ಮಾನ್ಯ KJ ಜಾರ್ಜ್ ಅವರು ಕೂಡ ಅಧ್ಯಕ್ಷರಾಗಿದ್ದರು, ನಾವು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಮೊದಲಿನಿಂದ ಹುಟ್ಟು ಹೋರಾಟಗಾರ, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಇವತ್ತು ಈ KV ವಿದ್ಯುತ್ ಶಕ್ತಿಯನ್ನು ವಹಿಸಿಕೊಂಡು ಅವರ ಕಾರ್ಯಕ್ರಮ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಗೃಹ ಜ್ಯೋತಿಗೆ ಚಾಲನೆ ಕೊಡ್ತಾ ಇದ್ದಾರೆ. ಒಳ್ಳೆಯ ನಿಷ್ಠಾವಂತ ಕಾರ್ಯಕರ್ತರಾಗಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ, ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅವರು ಕೂಡ ಆಗಮಿಸಿದ್ದಾರೆ. ಸನ್ಮಾನ್ಯ KJ ಜಾರ್ಜ್ ಸಾಹೇಬರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಸಣ್ಣ ವಯಸ್ಸಿನಲ್ಲಿ ಇಷ್ಟೊಂದು ಜ್ಞಾನವನ್ನು ಪಡೆದು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು, ಇವತ್ತು ಕೂಡ ತಾವೆಲ್ಲ ಕೇಳಿರಬಹುದು, 5 ಗ್ಯಾರಂಟಿಗಳು ನಮ್ಮ ಸರ್ಕಾರ ಕೊಟ್ಟರೆ 6ನೇ ಗ್ಯಾರಂಟಿ ನಮ್ಮ ಪ್ರಿಯಾಂಕಾ ಖರ್ಗೆಯವರು ಈ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳನ್ನು, ಈ ಜಿಲ್ಲೆಯಲ್ಲಿರ್ತಕ್ಕಂಥ ಲೂಟಿ ಮಾಡ್ತಕ್ಕಂಥ ಲೂಟಿಕೋರರನ್ನು ಮಲಗುಡದೆ ನಿದ್ದೆ ಮಾಡಲು ಬಿಡದೆ ಪ್ರತಿ ಉತ್ತರವನ್ನು ಮಾಡಿ ಈ BJP ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ಅಭಿವೃದ್ಧಿ ಹರಿಕಾರ ಯುವಕರಾಗಿ ಇವತ್ತು ನಮ್ಮೆಲ್ಲರನ್ನ ಹುರಿದುಂಬಿಸ್ತಕ್ಕಂಥ ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರಿಗೆ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೋರ್ವ ಸಚಿವರಾಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆಗೆ ನಾವೆಲ್ಲ ಬೆಂಗಳೂರಿಗೆ ಹೋಗಬೇಕಾಯಿತು, ಕ್ಯಾನ್ಸರ್ ಆದರೆ ಹಾರ್ಟ್ ಆದರೆ ಅವರು ಹೋದ ಸಲ ಹೋದ ಪಿರಿಯಡ್ನಲ್ಲಿ ವೈದ್ಯಕೀಯ ಸಚಿವರಾಗಿ ಜಯದೇವ್ ಆಸ್ಪತ್ರೆ ಕ್ಯಾನ್ಸರ್ ಆಸ್ಪತ್ರೆ ಅದನ್ನು ಇಲ್ಲಿಗೆ ತಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಹಾಕಿ ಮೊನ್ನೆ ನಡೆದಿರ್ತಕ್ಕಂಥ ಬಜೆಟ್ನಲ್ಲಿ ಕೂಡ ಯಾವುದಾದ್ರೂ ಹೆಚ್ಚಿಗೆ ಜಿಲ್ಲೆಗೆ ಬಜೆಟ್ ಬಂದರೆ ಪ್ರಿಯಾಂಕಾ ಖರ್ಗೆ ಅವರು ಶರಣಪ್ರಕಾಶ್ ಪಾಟೀಲ್ರ ಪ್ರಯತ್ನದಿಂದ 200 ಬೆಡ್ ಹಾಸ್ಪಿಟ್ಲೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ಟ್ರಾಮಾ ಸೆಂಟ್ರು, ಬಜೆಟನ್ನು ತಂದಿರತಕ್ಕಂಥ ಜನಪರ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥ ಜನರ ಮನಸ್ಸಿನಲ್ಲಿ ಯಾವತ್ತೂ ಇರತಕ್ಕಂಥ ಅಭಿವೃದ್ಧಿ ಹರಿಕಾರ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ಪ್ರಕಾರ ನಮ್ಮ ಶಣಬಸಪ್ಪ ದಸ್ನಾಪುರ ಸಾಹೇಬರು ಅವರ ಕಾಲದಲ್ಲಿ KV ಮಂತ್ರಿಯಾಗಿ ಈ ಮತ್ತು 3ನೇ ಸಲ ಮಂತ್ರಿಯಾಗಿ ಯುವಕರಾಗಿ ಒಂದು ಒಳ್ಳೆಯ ಸಂಘಟನಾ ಚತುರರಾಗಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ನಾಯಕರಾದ ಶಣಬಸಪ್ಪ ದಸ್ನಾಪುರ ಸಾಹೇಬರು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ 200 ಮಂತ್ರಿಗಳಾಗಿರ್ತಕ್ಕಂಥ ಬೀದರ್ ಜಿಲ್ಲೆಯ ನಮ್ಮ ಈಶ್ವರ್ ಖಂಡ್ರೆಯವರು, ನಮ್ಮೆಲ್ಲರ ಕಾರ್ಯಾಧ್ಯಕ್ಷರು,
ಬಹಳ ಉತ್ಸಾಹದಿಂದ ಪಕ್ಷವನ್ನು ಕಟ್ಟಲಿಕ್ಕೆ ಬೆಳೆಸಲಿಕ್ಕೆ ಈ ಭಾಗದಲ್ಲಿ ಯಾವತ್ತೂ ಕೂಡ ಹಗಲು ರಾತ್ರಿ ಕೆಲಸ ಮಾಡ್ತಕ್ಕಂಥವರು. ಸಮಾಜದ ಜೊತೆಗೆ ಮತ್ತು ನಮ್ಮ ಸರ್ಕಾರದ ಏನೇ ಕಾರ್ಯಕ್ರಮ ಇದು ಕೂಡ ಇವತ್ತು ಕೂಡ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕಾರ್ಯಾಧ್ಯಕ್ಷರಾಗಿ ಇವತ್ತು ಮಂತ್ರಿಗಳಾಗಿ ಅರಣ್ಯ ಇಲಾಖೆ ಮಂತ್ರಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ಪ್ರಕಾರವಾಗಿ ನಮ್ಮ 200 ಮಂತ್ರಿಗಳಾಗಿರ್ತಕ್ಕಂಥ ರಹೀಂ ಖಾನ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ನಮ್ಮ 200 ಉತ್ತರ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಖನಿಜ ಫಾತಿಮಾ ಮೇಡಮ್ ಅವರು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಿರಿಯರು ವಿಧಾನಸಭಾ ಅಫ್ಜಲ್ಪುರ್ ಮತಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ಹಿರಿಯ ನಾಯಕರಾದ ಸನ್ಮಾನ್ಯ ಯಮಯ ಪಾಟೀಲರು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಅದೇ ರೀತಿ ನಮ್ಮ ಅಳಂದ ಮತಕ್ಷೇತ್ರದ ಡಿ ಆರ್ ಪಾಟೀಲರು ಅನ್ನೋರಿಗೆ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಾದಗಿರಿ ಮತಕ್ಷೇತ್ರದಿಂದ ಬಂದಿರತಕ್ಕಂಥ ಸನ್ಮಾನ್ಯ ಚನ್ನಾರೆಡ್ಡಿ ಟುಣ್ಣೂರ್ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ನನ್ನ ಗೆಳೆಯರಾದ ಸನ್ಮಾನ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು, ಮಾನ್ಯ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ಅವರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಅದೇ ಪ್ರಕಾರವಾಗಿ ಅರವಿಂದ್ ಅರಳಿಯವರು, ಅವರಿಗೂ ವಿಧಾನ ಪರಿಷತ್ ಸದಸ್ಯರು, ಅವರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ರಾಜ್ಯಸಭಾ ಸದಸ್ಯರಾದ ಸನ್ಮಾನ್ಯ ನಜೀರಮ್ಮ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. 200 ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರು, ಅವರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ನನ್ನ ಆತ್ಮೀಯ ಮಿತ್ರರು ರಾಜರು, ಸುರ್ಪೂರಿನ ದೊರೆಗಳಾಗಿರ್ತಕ್ಕಂಥ ರಾಜ ವೆಂಕಟಪ್ಪ ನಾಯಕರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ನಮ್ಮ ವಿಶೇಷವಾಗಿ ಪಂಕಜ್ ಕುಮಾರ್ ನಾಸೀರ್ ಹುಸೇನ್ ಸಾಹೇಬ್ರು ಹೇಳಿದ್ದೀನಿ, ಪಂಕಜ್ ಕುಮಾರ್ ಪಾಂಡೆ ಸಾಹೇಬರು ಮತ್ತು ವೇದಿಕೆ ಮೇಲೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರು, ಎಲ್ಲ ನಮ್ಮ ಅಧಿಕಾರಿಗಳು, ರಾಜಕೀಯ ಮುಖಂಡರು, ಎಚ್ ಕೆ ಸೊಸೈಟಿ ಅಧ್ಯಕ್ಷರು, ಮಾನ್ಯ ಸನ್ಮಾನ್ಯ ವಿಜಯ್ ಸಿಂಗ್ ಅವರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು, ಬೀದರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು, ಮತ್ತು ನಮ್ಮ ಬಸವರಾಜ್ ಪಾಟೀಲ್ ರಾಯಚೂರವರು, ಮಟ್ಟೂರವರು, ಎಲ್ಲ ನಮ್ಮ ಮುಖಂಡರುಗಳು, ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಮಾಜಿ ಮಂತ್ರಿಗಳು, 8 ಕಾಲ ಮಂತ್ರಿಯಾಗಿ ಮಾನ್ಯ ಚುನಾವಣೆಯಲ್ಲಿ ನಮ್ಮ ರೂರಲ್ನಿಂದ ಸ್ಪರ್ಧೆ ಮಾಡ್ತಂಗೆ ರೇವು ನಾಯಕ್ ಬೆಳಂಗಿ ಅವರು, ಮತ್ತು ನಮ್ಮ ಸುಭಾಷ್ ರಾಠೋಡ್ ಅವರು ಚಿಂಚೋಳಿ ಮತಕ್ಷೇತ್ರ, ಸುಭಾಷ್ ರಾಠೋಡ್ ಅವರು, ಎಲ್ಲ ಅನೇಕ ಮುಖಂಡರುಗಳು, ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಅಧಿಕಾರ ವಹಿಸಿಕೊಂಡಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ, ರಾಜ್ಯದಿಂದ ಬಂದಿರತಕ್ಕಂಥವರು ಮತ್ತು ಜಿಲ್ಲೆಯಿಂದ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳಾದಿಯಾಗಿ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತಾ ಇವತ್ತು ನಮ್ಮ ಈ ಸಮಾವೇಶಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮುಖಂಡರುಗಳು, ಸಾರ್ವಜನಿಕ ಮಿತ್ರಗಳು, ಎಲ್ಲ ಫಲಾನುಭವಿಗಳು ಮತ್ತು ಅನೇಕ ಮಿತ್ರರು ದೂರ ದೂರದಿಂದ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವತ್ತು ಶ್ರಾವಣ ಮಾಸದ ಅಧಿಕ ಸಂಖ್ಯೆಯಲ್ಲಿ ಅಧಿಕ ಫಲವಂ ಅನ್ನೋ ಮಾತಿನಂತೆ ಶ್ರಾವಣ ಮಾಸದಲ್ಲಿ ಮಾಡುವಂಥ ಜನೋಪಯೋಗಿ ಪುಣ್ಯದ ಕೆಲಸಗಳು ಹಾಗೂ ಡಬಲ್ ಅಥವಾ ಅಧಿಕೃತವಾಗಿ ಹೋಗ್ತವೆ ಅಂತಕ್ಕಂಥ ರೀತಿಯಲ್ಲಿ ನಮ್ಮ ನಂಬಿಕೆ ಜನರಲ್ಲಿ ಇದೆ. ಸಾರಿ, ನಮ್ಮ ಗೋವಿಂದ ರಾಜ್ ಅವರು ಬಂದಿದ್ದಾರೆ, ಪುಷ್ಪ ಅಮರನಾಥ್ ಅವರು ಬಂದಿದ್ದಾರೆ ಬೆಂಗಳೂರಿನಿಂದ, ಅವರನ್ನು ಕೂಡ ಸ್ವಾಗತ ಬಯಸ್ತೇನೆ. ಈ ಮಾತಿನಂತೆ ನಮ್ಮ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹ ಜ್ಯೋತಿ ಯೋಜನೆಗೆಂದು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಕಲಬುರಗಿಯಲ್ಲಿ ಚಾಲನೆ ನೀಡ್ತಾ ಇದ್ದಾರೆ. ರಾಜ್ಯದ ಜನರಲ್ಲಿ ಆರ್ಥಿಕ ಸ್ಥಿರತೆ ಸಾಧಿಸಲು ಪಂಚ ಗ್ಯಾರಂಟಿ ಹೆಚ್ಚಿನ ಸಹಕಾರಿಯಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಮನೆಯಲ್ಲೂ ಆರ್ಥಿಕ ಸ್ಥಿರತೆ ಅರಳಲಿದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಮನೆಯೂ ಕೂಡ ಒಂದು ಭಾಗ್ಯ ತಲುಪ್ತದೆ. ಇವತ್ತು ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಕೆಇಬಿ ಮಂತ್ರಿಗಳು ನಿನ್ನೆ ಒಂದು ಮಾತನ್ನು ಹೇಳಿದ್ದಾರೆ, ನಿಮ್ಮ ಮತಕ್ಷೇತ್ರಕ್ಕೆ 130 ಕೆವಿ ಸ್ಟೇಷನ್ ಏನಪ್ಪಂದ್ರೆ ಮಾಡಿಸ್ಕೊಡ್ತೀನಿ, 9 ನಮ್ಮ ಪಟ್ಟಣ ಹತ್ತಿರ ಅದನ್ನು ಜಾಗ ಕೊಡಲಾಗಿದೆ, ಅಲ್ಲೇನಪ್ಪ ಅಂದ್ರೆ ನಮಗೆ
130 ಕೆವಿ ಸ್ಟೇಷನ್ ಮಾಡಿ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರೆ ದಯಮಾಡಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.